ಸಚಿವ ಡಿ ಸುಧಾಕರ್ನ ವಜಾಗೊಳಿಸೋಕೆ ಆಗ್ರಹ ಕೇಳಿ ಬಂದಿದೆ ನ್ಯೂಸ್ ಫಸ್ಟ್ ವರದಿ ವರದಿಯಿಂದ ಸಂಚಲನ ಮೂಡಿದೆ ಈಗ ಸಚಿವ ಡಿ ಸುಧಾಕರ್ನ ವಜಾಗೊಳಿಸೋ ಅಂತ ಆಗ್ರಹ ಈಗ ಕೇಳಿ ಬಂದಿದೆ ಇದು ನ್ಯೂಸ್ ಫಸ್ಟ್ ವರದಿ ಮೂಡಿಸಿರೋ ಅಂತ ಸಂಚಲನ ಸಂಪುಟದಿಂದ ಡಿ ಸುಧಾಕರ್ ಅವರನ್ನ ಕೈ ಬಿಡಬೇಕು ಎಂಬ ಆಗ್ರಹ ಈಗ ಹೆಚ್ಚಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ನಲ್ಲಿ ಡಿ ಸುಧಾಕರ್ ಇರಬಾರದು ಸಂಪುಟದಿಂದ ತತ್ಕ್ಷಣವೇ ಅವರನ್ನ ಕೈ ಬಿಡಬೇಕು ಅನ್ನೋ ಆಗ್ರಹ ಈಗ ಹೆಚ್ಚಾಗ್ತಾ ಇದೆ ವಿಪಕ್ಷ ನಾಯಕರಿಂದ ಕೂಡ ಸರ್ಕಾರಕ್ಕೆ ಹೆಚ್ಚಿದೆ ಒತ್ತಡ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಒತ್ತಡವನ್ನ ಹಾಕಿದ್ದಾರೆ ಬಂಧಿಸೋಕೂ ಕೂಡ ಅವಕಾಶ ಇದೆ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಚಾಟಿಯನ್ನ ಬೀಸಿದ್ದಾರೆ ಫೈರ್ ಆಗಿದ್ದನ್ನ ಬಹಳ ಗಂಭೀರವಾಗಿ ತಗೊಂಡು ತನಿಖೆ ಮಾಡಬೇಕು ಸತ್ಯಾಸತ್ಯ ಹೊರಗಡೆ ಬರಬೇಕು ಯಾರೇ ತಪ್ಪಿಸ್ತಿದ್ರು ಮಂಡಿ ಎಷ್ಟೇ ದೊಡ್ಡರು ಇದ್ದರೂ ಕೂಡ ಅವರಿಗೆ ಶಿಕ್ಷೆ ಎಫ್ಐಆರ್ ಆಗಿದ್ದನ್ನ ಬಹಳ ಗಂಭೀರವಾಗಿ ತಗೊಂಡು ತನಿಖೆ ಮಾಡಬೇಕು ಸತ್ಯಾಸತ್ಯ ಹೊರಗಡೆ ಬರಬೇಕು ಯಾರೇ ತಪ್ಪಿಸ್ತಿದ್ರು ಮಂಡಿ ಎಷ್ಟೇ ದೊಡ್ಡರು ಇದ್ದರೂ ಕೂಡ ಅವರಿಗೆ ಶಿಕ್ಷೆ ಇಲ್ಲಿ ಒಬ್ಬ ಮಂತ್ರಿ ದಲಿತ ಸಮಾಜದ ಹೆಣ್ಣು ಮಕ್ಕಳ ಮೇಲೆ ಇದೆಲ್ಲ ಕತ್ತಿವೆ ಮದುವೆ ಮಚ್ಚು ಬೇರೆ ತಗೊಂಡು ಹೋಗಿ ಅದೆಲ್ಲ ಆಂಧ್ರ ಪ್ರದೇಶದಲ್ಲಿ ನಾವು ಮಚ್ಚಿಟ್ಕೊಂಡು ಓಡಾಡ್ತಿದ್ದವರು ನನ್ನ ಬೆಂಬಲಿಗರು ನಾವೆಲ್ಲ ಬಹಳ ನೋಡಿದೀವಿ ಅಂತೇಳಿ ಹಲವಾರು ರೀತಿಯ ಪದ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರೇ ನಿಮಗೇನಾದರೂ ಪದೇ ಪದೇ ಬೇರೆ ಪಕ್ಷಗಳ ಬಗ್ಗೆ ಮಾನ ಮರ್ಯಾದೆ ಇದೆಯಾ ನಿಮಗೆ ಇದೆಯಾ ಮಾನ ಮರ್ಯಾದೆ ಅಂತ ಹೇಳ್ತಿರಲ್ಲ ನಿಮಗೇನಿದೆ ಅಂತ ಕೇಳಲಿಕ್ಕೆ ಬಯಸ್ತೀನಿ ನನ್ನೇ ದಿನ ಈ ಪ್ರಕರಣದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ಅಟ್ರಾಸಿಟಿಗೆ ಸಂಬಂಧಪಟ್ಟಾಗಿ ಎಫ್ಐಆರ್ ಹಾಕಿದ್ದಾರೆ ಆ ಅಧಿಕಾರಿಗಳಿಗೆ ಯಾವ ರೀತಿ ನಿಮ್ಮಿಂದ ಬೆದರಿಕೆ ಒಡ್ಡಿದ್ದೀರಿ ಕಮಿಷನರ್ಗೆ ಎಷ್ಟು ಗಂಟೆಯಲ್ಲಿ ಫೋನ್ ಮಾಡಿದ್ರಿ ನನ್ನ ಮಂತ್ರಿಮಂಡಲದ ಸಚಿವನ ಮೇಲೆ ನಿಮ್ಮ ಅಧಿಕಾರಿಗಳು ಎಫ್ಐಆರ್ ಆಗ್ತಕ್ಕಂಥ ಉದ್ದಟತನ ತೋರಿಸಿದ್ದೀರಿ ನಾಡವನ ಅಧಿಕಾರಿ ಮೊದಲು ಅವನ್ನ ಅಮಾನತುಗೊಳಿಸಿ ಇದನ್ನ ನೀವು ಕಮಿಷನರಿಗೆ ಮಾತನಾಡ್ತೀರಿ ಇದು ನೀವು ದಲಿತರನ್ನ ರಕ್ಷಣೆ ಕೊಡ್ತಕ್ಕಂಥ ಸರ್ಕಾರ ಇದು ಇವತ್ತು ಬೆಳಗ್ಗೆ ನಿಮ್ಮ ಉಪಮುಖ್ಯಮಂತ್ರಿ ಅವನ ಯಾರು ಅಧಿಕಾರಿ ಎಫ್ಐಆರ್ ಹಾಕಿದ್ದಾನೆ ಆ ರೆಕಾರ್ಡ್ಸ್ ಎಲ್ಲ ಮನೆಗೆ ತಗೊಂಬ ಅಂತ ಕರೀತಾರೆ ಇದು ಈ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾವ ಬಿಲ್ ತಂದ್ರಿ ದಲಿತರಿಗೆ ರಕ್ಷಣೆ ಕೊಡ್ತೀವಿ ದಲಿತರ ಭೂಮಿಗಳನ್ನು ಉಳಿಸ್ತೀವಿ ಹೇಳಿದ್ದೀರಿ ಇವತ್ತು ನಾನು ಅವರೇನೋ ಮಂತ್ರಿಗಳು ನಾನು ಕಾನೂನುಬದ್ಧವಾಗಿ ಖರೀದಿ ಮಾಡಿದ್ದೀನಿ ಅಂತ ಏನು ಹೇಳ್ತಾರೆ ಖರೀದಿ ಮಾಡಿದರೆ ಒಂದು ವಿಶ್ವಾಸದಲ್ಲಿ ಆ ಭೂಮಿಯ ವ್ಯವಹಾರಗಳು ಮಾಡ್ಕೋಬೇಕಲ್ವೇ ಆಮೇಲೆ ಹೇಳಿದ್ದಾರೆ ಮಂತ್ರಿಗಳಲ್ಲಿ ಆ ಭೂಮಿಯ ವಿಷಯಕ್ಕೆ ಸಂಬಂಧಪಟ್ಟಂತ ಏನು ಪ್ರಕರಣ ಸತ್ತೋಗಿತ್ತು ಆ ಭೂಮಿ ಅವರಿಗೆ ದೊರಕದೇ ಇರತಕ್ಕಂಥ ಪರಿಸ್ಥಿತಿ ಇತ್ತು ಅದಕ್ಕೆ ಜೀವ ಕೊಟ್ಟು ಆ ಭೂಮಿ ಉಳಿಸ್ಕೊಟ್ಟೆ ಅಂತಕ್ಕಂಥ ಮಾತೇನು ಹೇಳ್ತಾರೆ ಕಾನೂನುಬದ್ಧವಾಗಿ ಅದಕ್ಕೆ ಜೀವ ಕೊಟ್ಟರು ಆಗ ಬಹುಶಃ ಅವರೆಲ್ಲಾದರೂ ಬಿಜೆಪಿ ಸರ್ಕಾರದಲ್ಲಿ ಇದ್ರೋ ಏನೋ ಗೊತ್ತಿಲ್ಲ ಮಂತ್ರಿಗಳಾಗಿ ಈ ವ್ಯವಹಾರಗಳು ಮಾಡಬೇಕಾದ್ರೆ ಇಲ್ಲ ಕಾಂಗ್ರೆಸ್ನಲ್ಲೇ ಇದ್ರೋ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಆ ಭೂಮಿ ಸತ್ತಂಥದ್ದನ್ನು ಭೂಮಿ ಒಳಗೇನೋ ಊತ್ಬಿಟ್ಟಿದ್ರಂತಲ್ಲ ಭೂಮಿನ ಅದಕ್ಕೆ ಜೀವ ಕೊಟ್ಟು ನಿಮ್ಮನ್ನು ಉಳಿಸ್ಕೊಟ್ಟಿದ್ದೀನಿ ಅಂತಲೇ ಹೇಳ್ಕೊಂಡವ್ರು ಎಲ್ಲ ಅದರಲ್ಲಿ ಕಾನೂನುಬದ್ಧವಾಗಿ ಜೀವ ಕೊಟ್ಟಿದ್ರೋ ಇಲ್ಲ ಕಾನೂನು ವಿರುದ್ಧವಾದಂಥ ರೀತಿಯಲ್ಲಿ ಜೀವ ಕೊಟ್ಟಿದ್ರು ಅದಕ್ಕೆ ಇದಕ್ಕೆ ಯಾವ ತನಿಖೆ ಮಾಡ್ತೀರಪ್ಪ ಇವಂತ ಈಗ ತನಿಖೆ ತನಿಖೆ ಎಲ್ಲದಕ್ಕೂ ಹೇಳ್ತಾ ಇದ್ದೀರಲ್ಲ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾರೆ ಹರೀಶ್ ಈಗ ವಿಪಕ್ಷಗಳು ಒತ್ತಡವನ್ನ ಹಾಕ್ತಾ ಇದೆ ಸಚಿವ ಡಿ ಸುಧಾಕರ್ ಅವರ ರಾಜೀನಾಮೆನ ಪಡಿಬೇಕು ಅಂತ ಈಗ ಸಿಎಂ ಹೇಳ್ತಾರೆ ನಾನು ಕರೆದು ಮಾತಾಡ್ತೀನಿ ಅಂತ ಏನಾಗಬಹುದು ಮುಂದೆ ಹರೀಶ್ ಮಧು ಬಹಳ ಮುಖ್ಯವಾಗಿರುವಂತದ್ದು ಕೂಡ
ಸಚಿವ ಡಿ ಸುಧಾಕರ್ ಅವರು ಈಗ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಒತ್ತಡಗಳು ಒಂದು ನಿರ್ಮಾಣ ಆಗ್ತಿದ್ರೆ ಮಗದಂತ ಕಡೆ ಏನ್ ಮಾಡಬೇಕು ಅನ್ನುವಂಥದ್ದು ಕೂಡ ಸಹಜವಾಗಿ ಸರ್ಕಾರಕ್ಕೆ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಖುದ್ದು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಚಿವ ಡಿ ಸುಧಾಕರ್ ಅವರು ವಿಚಾರವಾಗಿ ಸ್ಪಷ್ಟವಾಗಿ ಕೂಡ ಯಾವುದೇ ರೀತಿಯಲ್ಲಿ ಹೇಳಿಕೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಅಂದ್ರೆ ಕರೆದು ಮಾತನಾಡ್ತೀನಿ ಏನಾಗಿದೆ ಅನ್ನುವಂತ ಒಂದು ಮಾತನ್ನು ಹೇಳ್ತಿರುವಂಥದ್ದು ಆದ್ರೆ ಒಂದು ಸೊ ಇಂದು ಬೆಳಗ್ಗೆ ಅಷ್ಟೇ ಕೂಡ ಇಲ್ಲ ನಿನ್ನೆ ರಾತ್ರಿನೂ ಕೂಡ ಡಿ ಸುಧಾಕರ್ ಅವರು ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ವಸ್ತುಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಅವರ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದರೆ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಅವರ ಗಮನಕ್ಕೆ ತಂದಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಬರ್ತಾ ಇದೆ. ಅದರ ನಡುವೆ ಬೇರೆ ಯಾಕಂದ್ರೆ ಡಿ ಸಿಎಂ ಆಗಿರಬಹುದು ಮತ್ತೆ ಬೇರೆ ಬೇರೆ ಸಚಿವರು ಎಲ್ಲರೂ ಕೂಡ ಒಂದು ರೀತಿಯ ಅಂತರವನ್ನ ಕಾಯ್ದುಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ದಾರ ಅನ್ನುವಂತ ಕೂಡ ಸಹಜವಾದಂತ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಯಾಕಂತಂದ್ರೆ ಯಾರೂ ಕೂಡ ಇಲ್ಲಿ ತಪ್ಪಾಗಿದೆ ಅನ್ನುವಂತ ಮಾತನ್ನ ಯಾರು ಕೂಡ ಹೇಳುವಂತ ಒಂದು ಪ್ರಯತ್ನ ಆಗಿಲ್ಲ. ಆದ್ರೆ ಎಲ್ಲೊಂದ್ ಕಡೆ ಇದು ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಒಂದಷ್ಟು ಸಚಿವರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಒಂದ್ ರೀತಿ ತಲೆದಂಡ ಆಗಿದೆ ಅದರಲ್ಲಿ ಸರ್ಕಾರಕ್ಕೆ ಒಂದ್ ರೀತಿ ಮುಜುಗರ ಆಗುತ್ತೆ ಅನ್ನುವಂಥದ್ದು ಕೂಡ ಸಹಜವಾಗಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಸಚಿವರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಆಗ್ತಿದೆಯಾ ಅನ್ನುವಂಥದ್ದು ಕೂಡ ಸಹಜವಾಗಿ ವ್ಯಕ್ತ ಆಗ್ತಿದೆ. ಇದ್ರ ಮಧ್ಯೆ ಸೊ ವಿಪಕ್ಷ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಎಲ್ಲರೂ ಕೂಡ ನೇರವಾಗಿ ಅಖಾಡಕ್ಕೆ ಇಳಿದಂತೆ ಕಾಣಿಸುತ್ತೆ. ಒಂದು ಸಚಿವರ ದಂಡ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಮಾಡ್ತಿದ್ರು. ಆದ್ರೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಇದು ಕೂಡ ಸಾಗುತ್ತೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಂದ್ರೆ ಒಂದು ರೀತಿ ಕಾನೂನು ರೀತಿಯಲ್ಲಿ ಕೂಡ ಕ್ರಮ ಕೈಗೊಂಡಿದೆ ಅದರಲ್ಲಿ ಒಂದು ಹಂತದಲ್ಲಿ ತಲದಂಡಕ್ಕೆ ಒಂದು ಕಾರಣ ಆಗಬಹುದಾ ಅನ್ನುವಂಥದ್ದು ಕೂಡ ಸಹಜವಾಗಿ ಈಗ ಮೂಡಿರುವಂತ ಪ್ರಶ್ನೆ. ಆದ್ರೆ ಕಾನೂನು ರೀತಿಯ ಪ್ರಯತ್ನಗಳು ಅಥವಾ ಕಾನೂನು ಯಾವ ರೀತಿ ಪ್ರಯತ್ನಗಳು ನಡೆಯುತ್ತೆ ಅಥವಾ ಯಾವ ರೀತಿ ಸಚಿವರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, ಸೊ ನಾನು ಕೂಡ ಕಾನೂನು ಹೋರಾಟವನ್ನು ಮಾಡ್ತಿದ್ದೀನಿ, ನ್ಯಾಯಾಲಯದ ಹಂತದಲ್ಲಿದೆ, ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಇದ್ರ ವಿಚಾರವಾಗಿ ನಾನು ಸ್ಪಷ್ಟವಾಗಿ ಹೇಳಕ್ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಕೂಡ ಅಂತಿಮವಾಗಿ ಎಲ್ಲ ಒಂದ್ ಕಡೆ ಯಾಕಂದ್ರೆ ಒಂದು ದೌರ್ಜನ್ಯ ಜಾತಿ ನಿಂದನೆ ಆಗಿರ್ಬೋದು ಮತ್ತೆ ಭೂಕಬಳಿಕೆ, ಸೊ ಈ ಎಲ್ಲ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಗಂಭೀರವಾಗಿರುವಂತಹ ವಿಚಾರ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಈಗ ಒಂದು ಚರ್ಚೆ ಆಗ್ತಿದೆ. ಆದ್ರೆ ಜಾತಿ ನಿಂದನೆ ವಿಚಾರವಾಗಿ ಸಂಬಂಧಪಟ್ಟಂಗೆ ಸರ್ಕಾರ ಇತ್ತೀಚೆಗಷ್ಟೊಂದು ಸಭೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರದಲ್ಲಿ ಯಾರೂ ಕೂಡ ನಿರ್ಲಕ್ಷ್ಯ ತೋರಬಾರದು, ಅಂದ್ರೆ ಎಲ್ಲವೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ಆಗಿತ್ತು. ಆ ನಿಟ್ಟಿನಲ್ಲಿ ಕೂಡ ಈಗ ಬಿಜೆಪಿ ನಾಯಕರು ಕ್ರಮವನ್ನು ಕೈಗೊಳ್ಳಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯಿಸಿದ್ದೇವೆ. ಆದ್ರೆ ಸರ್ಕಾರ ಈ ಒಂದು ಪ್ರಕರಣದ ವಿಚಾರದಲ್ಲಿ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಮಧು, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.